camera. El? El? ಯಾಕೆ ಚಾಮ್ರ ಕಣ್ಣಲ್ಲಿ ನೀರು? ಗೊತ್ತಿಲ್ಲ ಬುದ್ಧಿ. ಇತ್ತೀಚೆಗೆ ಯಾಕೋ ಧನ್ಯತಾ ಭಾವ, ಏನೋ ಒಂದ್ ರೀತಿ ಸಂತೋಷ ನನ್ ಮನ್ಸಲ್ಲಿ ತುಂಬ್ತಾ ಇದೆ. ಹೇಳು ಇದ್ದೇಳು. ಹೊರಗಿನ ಮಂಜು ಕರಗಿದ್ರೆ ನೀರಾಗಿ ಹರಿಯುತ್ತೆ, ಒಳಗಿನ ಮಲಿನತೆ ಕರಗಿದ್ರೆ ಕಣ್ಣೀರಾಗಿ ಹೊರಗೆ ಬರುತ್ತೆ. ಆಗ ಮನಸ್ಸು ಶುದ್ಧವಾಗುತ್ತೆ, ಆಗ ನಾವು ಪ್ರಬುದ್ಧರಾಗ್ತೀವಿ. ಹಿಂದೆ ನಿನ್ನ ಮನಸ್ಸಲ್ಲಿ ಬರೀ ನಕಾರಾತ್ಮಕ ಯೋಚನೆಗಳೇ ತುಂಬ್ಕೋತಾ ಇದ್ವು. ಆದ್ರಿಂದ ನೀನು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದು ಕೂಡ ನಿನಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಆ ಪರಮಾತ್ಮನ ಕೃಪಾಶೀರ್ವಾದದಿಂದ ನಿನ್ನ ಮನಸ್ಸಲ್ಲಿ ನಕಾರಾತ್ಮಕ ಆಲೋಚನೆಗಳೆಲ್ಲ ದೂರಾಗಿ ಸಕಾರಾತ್ಮಕ ಯೋಚನೆಗಳು ತುಂಬ್ಕೋತಾ ಇದ್ವು. ಆದರೆ ಈಗ ನೀನು ಸಚ್ಚರಣನಾಗಿ ಬದಲಾಗೋ ದಾರಿನಲ್ಲಿದ್ಯಾ, ಅದಕ್ಕೆ ನಿನ್ನ ಕಣ್ಣಲ್ಲಿ ನೀರು ತುಂಬ್ತಾ ಇದೆ. ನಾನು ಬದಲಾಗೋದಕ್ಕೆ ಆ ಪರಮಾತ್ಮ ಕಾರಣ ಅಂತ ಹೇಳಿದ್ರಿ, ಆದರೆ ನಾನು ಬದಲಾಗ್ತಾ ಇರೋದಕ್ಕೆ ಕಾರಣ ನೀವೇ ಬುದ್ಧಿ, ಅದು ಅಕ್ಷರ ಸಹ ಸತ್ಯ. ಇತ್ತೀಚೆಗೆ ನಿಮ್ಮ ಜೊತೆ ಹೆಚ್ಚೆಚ್ಚು ಸಮಯ ಕಳೀತಾ ಇದ್ದೀನಿ, ಅದಕ್ಕೆ ನಿಮ್ಮ ಪ್ರಭಾವ ನನ್ನ ಮನಸ್ಸಿನ ಮೇಲೆ ಬೀರ್ತಾ ಇದೆ ಬುದ್ಧಿ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಎಲ್ಲ ಆ ಶಿವನಿಗೆ ಅರ್ಪಿತ ಆಗಬೇಕು. ನಿನಗೆ ಆ ಶಿವ ಖಂಡಿತ ಒಳ್ಳೇದು ಮಾಡ್ತಾನೆ. ತಾಯಿ ರೇವತಿ, ಸದ್ದತಿಗೆ ಹೊರಡೋದಕ್ಕೆ ಎಲ್ಲ ತಯಾರಿನೂ ಆಗಿದೆಯಾ? ಎಲ್ಲ ತಯಾರಿನೂ ಆಗಿದೆ ಬುದ್ಧಿ, ಹೊರಡೋದೊಂದೇ ಬಾಕಿ. ವಯಸ್ಸಾದವ್ರಿಗೆ ಅಶಕ್ತರಿಗೆ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ತಮ್ಮ ಕೈಲಾದ ಕಾಣಿಕೆನ ಅರ್ಪಿಸ್ಬೇಕು ಅಂತ ಆಸೆ ಇರುತ್ತೆ.